25ನೇ ತಾರೀಕು ಮಧ್ಯರಾತ್ರಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ ವಿರೋಧ ಪಕ್ಷದ ನಾಯಕರೂ ಸೇರಿದಂತೆ ಮಾಧ್ಯಮದವರೂ ಸೇರಿದಂತೆ ದೇಶದ ಉದ್ದಗಲಕ್ಕೆ 117,000 ಜನರನ್ನು ಮೀಸಾ ಬಂದಿಗಳಾಗಿ ಜೈಲಲ್ಲಿಟ್ಟಿದ್ದರು. ಡಿ ಐ ಆರ್ ಬಂದಿಗಳಾಗಿ ಬಹುಶಃ 8-10 ಲಕ್ಷಕ್ಕೂ ಜನ ಜಿಲ್ಲಾ ಬಂದಿಖಾನೆಗಳಲ್ಲಿ ಜೈಲಿನಲ್ಲಿದ್ದರು. ಅವರು ತುರ್ತು ಪರಿಸ್ಥಿತಿ ಹೇರಿದ್ದು ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಸರ್ವಾಧಿಕಾರಿ ಮನಸ್ಥಿತಿಯ ಕಾರಣಕ್ಕೆ ತುರ್ತು ಪರಿಸ್ಥಿತಿ ಹೇರಿದರು. ಆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ವಿನಾಕಾರಣ ಕೇವಲ ಕಾಂಗ್ರೆಸ್ ಜೊತೆಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿಪಕ್ಷಗಳನ್ನು ಜೈಲಿಗಟ್ಟುವಂಥ ಕೆಲಸ ಮಾಡಿದರು. ಮೂಲಭೂತ ಹಕ್ಕುಗಳ ದಮನ ಆಗಿತ್ತು. ಆ ಸಂದರ್ಭದಲ್ಲಿ 100+ ಜನ ಈ ತುರ್ತು ಪರಿಸ್ಥಿತಿಯ ದೌರ್ಜನ್ಯಕ್ಕೆ ಸಿಕ್ಕಿ ಜೀವ ಕೊಡಬೇಕಾದಂಥ ಪರಿಸ್ಥಿತಿ ಇತ್ತು. ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಹೋರಾಟ ನಡೀತು. ಸಂವಿಧಾನವನ್ನು ಮನಸ್ಸೋ ಇಚ್ಛೆ ಬದಲಾಯಿಸುವಂಥ ಕೆಲಸ ಮಾಡಿದರು. ಮೂಲ ಚೌಕಟ್ಟನ್ನು ಬದಲಾಯಿಸುವಂಥ ಕೆಲಸ ಮಾಡಿದರು. ಅಂಥ ಒಂದು ಕರಾಳ ದಿನ ಇದು June 25 ಅಂಥ ಪರಿಸ್ಥಿತಿ ಮತ್ತೆ ನಮ್ಮ ದೇಶದಲ್ಲಿ ಬರಬಾರ್ದು. ಪ್ರಜಾಪ್ರಭುತ್ವ ಉಳಿಬೇಕು, ಸರ್ವಾಧಿಕಾರಿ ಮನಸ್ಥಿತಿ ದೂರ ಆಗಬೇಕು ಮತ್ತು ಸಂವಿಧಾನದ ಆಶಯಗಳನ್ನು ಬುಡಮೇಲು ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ಸಿಂದ ಏನಾಗಿತ್ತು ಅದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆವತ್ತಿನ ಕಾಲದಲ್ಲಿ ಜೈಲಿನಲ್ಲಿದ್ದರು. ಆ ಒಂದು ಕರಾಳ ನೆನಪಿಗಾಗಿ ಜನರಲ್ ಜಾಗರೂಕತೆ ಮೂಡಿಸೋದಕ್ಕೆ ಇವತ್ತು ನಾವು ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಜಮೀರ್ ಅಹ್ಮದ್ ಮತ್ತೆ ಏರಿಕೆ ಆಗಿರುವಂಥದ್ದು ಈ ಕ್ಷಣ ಅಂದರೆ 2 ರೂಪಾಯಿ ಏರಿಕೆ ಮಾಡಿದ್ದಾರೆ. ಆಲ್ಕೋಹಾಲ್ ಆಯಿತು, ಹಾಲಾಯಿತು, ಬಿತ್ತನೆ ಬೀಜ ಆಯಿತು, ಕರೆಂಟ್ ಆಯಿತು, ಇಂಧನ ಬೆಲೆ ಆಯಿತು, ಸ್ಟಾಂಪ್ ಡ್ಯೂಟಿ ಆಯಿತು, ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಆಯಿತು, ಇನ್ನೇನಿದೆ ಏರ್ಸೋದಕ್ಕೆ? ಸತ್ತ ಹೆಣದ ಮೇಲೆ ಒಂದು ತೆರಿಗೆ ಹಾಕ್ಬಿಡು, ಸತ್ತ ಹೆಣಕ್ಕೆ ದಫನ್ ಮಾಡೋದಕ್ಕೆ ಇಷ್ಟು ತೆರಿಗೆ ಅಂತ ಆಗಿಬಿಟ್ರೆ ಈ ಸರ್ಕಾರ ಕೋಟ್ ಹಾಕಿದ್ದಕ್ಕೆ ಜನಕ್ಕೆ ಸಾರ್ಥಕ ಆಗುತ್ತೆ. ಹಿಡಿ ಶಾಪ ಆಗ್ತಾ ಇದ್ದಾರೆ, ಹಿಡಿ ಶಾಪ ಆಗ್ತಾ ಇದ್ದಾರೆ. ಹಾಲಿನ ದರನೂ 2ನೇ ಬಾರಿ ಏರಿಕೆ ಮಾಡ್ತಿರೋದು, ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ. ಜಮೀರ್ ಅಹ್ಮದ್ ಅವರು ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಕಬ್ರಿಸ್ತಾನ್ ಇಲ್ಲ ಅಂತ ಅವ್ರು ಮನವಿ ಕೊಟ್ಟರೆ ಮುಸ್ಲಿಂ ರೋಟ್ ಹಾಕಿದ್ದಕ್ಕೆ ಬೀದರ್ನ ಕಾಂಗ್ರೆಸ್ ಈಶ್ವರ್ ಖಂಡ್ರೆ ಅವ್ರ ಮಗ ಆಯ್ಕೆ ಆಗಿದ್ದಾನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ವಿವಾದ ಅಲ್ಲ, ವೋಟ್ ಜಿಹಾದಿ ಕರೆ ಕೊಟ್ಟಿದ್ರಲ್ಲ ನೋಡಿ, ಕೆಲವು ಪಕ್ಷಗಳಿಗೆ ಕೆಲವು ಸಮುದಾಯಗಳಿಗೆ ಭಾರತ್ ಮಾತಾ ಕಿ ಜೈ ಅನ್ನೋರು ಗೆಲ್ಲಬಾರ್ದು, ಕೆಲವು ಸಮುದಾಯಗಳಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥವ್ರನ್ನ ಬೆಂಬಲಿಸೋರೇ ಗೆಲ್ಲಬೇಕು, ಹಾಗಾಗಿಯೇ ವೋಟ್ ಜಿಹಾದಿ ಕರೆ ಕೊಟ್ಟರು. ರಾಷ್ಟ್ರಭಕ್ತರು ಲೋಕಸಭೆಗೆ ಹೋಗಬಾರ್ದು ಅಂತ ವೋಟ್ ಜಿಹಾದಿ ಕರೆ ಕೊಟ್ಟರು. ವೋಟ್ ಜಿಹಾದನ್ನು ಕರೆಗೆ ಬೆಂಬಲಿಸಿರೋ ಕಾರಣಕ್ಕೆ ಜಮೀರ್ ಅಹ್ಮದ್ ಅವರು ಸತ್ಯನೇ ಹೇಳಿದ್ದಾರೆ. ಬಹಿರಂಗ ವೋಟ್ ಜಿಹಾದಿಗೆ ಕರೆ ಕೊಟ್ಟಿರಲಿಲ್ವಾ? BJPಗೆ ವೋಟ್ ಹಾಕ್ಬೇಡಿ, ಕಾಂಗ್ರೆಸ್ಸಿಗೆ ವೋಟ್ ಹಾಕ್ಬೇಡಿ ಅಂತ ಹಾಕಿ ಅಂತ. ಅದೇ ಕಾರಣಕ್ಕೆ ತಾನೇ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು. ನಮ್ಮಂಥವ್ರನ್ನ ಗೆಲ್ಲಿಸಿದ್ರೆ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಹರ ಹರ ಮಹಾದೇವ್ ಅಂತಿದ್ವಿ. ನೀ ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡೋರನ್ನ ಗೆಲ್ಲಿಸಿದ್ರೆ ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತಲೇ ಕೂಗೋದು. ಒಬ್ಬ ಜವಾಬ್ದಾರಿ ಸಚಿವರಾಗಿ ಈ ರೀತಿಯಾಗಿ ಹೇಳಿಕೆ ಕೊಡೋ ಒಂದು ಸಮುದಾಯದ ಪರ ಜಮೀರ್ ಅಹ್ಮದ್ ಅವರು ಸೆಕ್ಯುಲರ್ರು, ಅವ್ರ ಕಮ್ಯುನಲ್ ಅಲ್ವೇ ಅಲ್ಲ, ಅವ್ರ ಕಮ್ಯುನಲ್ ಅಲ್ವೇ ಅಲ್ಲ, ಮೋಸ್ಟ್ ಸೆಕ್ಯುಲರ್ರು. ಎಷ್ಟು ಮಟ್ಟಿಗೆ ಸೆಕ್ಯುಲರ್ ಅಂದರೆ ಪೈಗಂಬರರು ಕೂಡ ಅವ್ರಿಗೆ ಸಮವಾಗಿ ಬರೋಕೆ ಇರೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸೆಕ್ಯುಲರ್.